ಮಾಡಲಿಕ್ಕೆ ಸಮರ್ಥ ಶಿಕ್ಷಕರೇ ಸಿಗ್ತಾ ಇಲ್ಲ. ಎಷ್ಟೋ ಕಡೆ ಹೆಸರಿಗೆ ಮಾತ್ರ ಇಂಗ್ಲೀಷ್ ಮೀಡಿಯಂ ಅಂತ ಬಿಟ್ಟರೆ ಅಲ್ಲಿ ಸರಿಯಾಗಿ ಪಾಠ ಪ್ರವಚನ ನಡೀತಾ ಇಲ್ಲ. ಅದಕ್ಕೆ ನಾವು ಒತ್ತನ್ನು ಅದೇ ನಾ ಹೇಳಿದ್ನಲ್ಲ, ಈ 100 ದಿವಸ ಪ್ಯಾರಲಲಿ ನಾನು ಏನು ಮಾಡಿದೆ ಅಂದರೆ ಒಂದೂವರೆ ದಿವಸ, ಒಂದೂವರೆ ತಿಂಗಳು ಆಲ್ಮೋಸ್ಟ್ 50-60 ದಿವಸ ಪ್ಯಾರಲಲಿ ಟ್ರೈನಿಂಗ್ ತೊಗೋತಾ ಇದ್ದೆ ನಾನು. ಏನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನೇನಿದೆ ಅಂಥೇಳಿ, ನಮ್ಮದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಅಂಥೇಳಿ 12ನೇ ಕ್ಲಾಸ್ವರೆಗೂ ಬರ್ತದೆ ನನಗೆ. ಅದನ್ನು ಹೆಂಗೆ ನೀವು ಟೀಚರ್ಸ್ನ ಟ್ರೈನ್ ಮಾಡ್ತೀರಿ ಅಂತ. ಸತೀಶ್ ಅವರೇ, ನೀವು ನಂಬಲ್ಲ, ಎಲ್ಲ ಪಬ್ಲಿಕ್ಸ್ ಇದು ಪ್ರೈವೇಟ್ ಶಾಲೆ, ಅನುದಾನಿತ ಶಾಲೆ, ಸರ್ಕಾರಿ ಶಾಲೆ ತೊಗೊಂಡಾಗ ನಮ್ಮ ಟೀಚರ್ಸ್ ಇದಾರಲ್ಲ ಹೈಯೆಸ್ಟ್ ಇಂಟೆಲಿಜೆಂಟು, ಬಿಕಾಸ್ ಎಲ್ಲರೂ ಮೆರಿಟ್ ಮೇಲೇ, ದೇರ್ ಇಸ್ ನೋ ಇನ್ಫ್ಲೂಯೆನ್ಸ್ ದೇರ್, ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ ಅವರಿಗೆಲ್ಲ, ಮೆರಿಟ್ ಮೇಲೆ ಬರ್ತಾರೆ. ಬಟ್ ವೇ ಆಫ್ ಟೀಚಿಂಗ್ ಏನಿದೆ, ಇಂಗ್ಲೀಷ್ ಮೀಡಿಯಮ್ಮು, ಅವರ ಬಾಡಿ ಲ್ಯಾಂಗ್ವೇಜ್ ಏನಿದೆ ಅದನ್ನು ಚೇಂಜ್ ಮಾಡೋದಕ್ಕೆ ಅದಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಅದನ್ನು ನಾವು ಹೆಚ್ಚು ಒತ್ತು ಕೊಡ್ತೀವಿ. ಈಗ KPS ಶಾಲೆಗಳು ಬರೀ under 300 ಇದ್ದಾವೆ, 300 ಒಳಗೆ ಇರೋದಾವೆ. ನಾವು ಮುಂದಿನ ವರ್ಷ ಮಾರ್ಚ್ ಒಳಗೆ, ನನಗೆ ಆಸೆ ಇದೆ, ಮೋಸ್ಟ್ಲಿ ಟಚ್ ಮಾಡ್ತೀನಿ ಟಾರ್ಗೆಟು. ಮನೆ ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ, ಮಧು ಸರ್ಕಾರದಿಂದ ನಿಮ್ಗೆ ದುಡ್ಡು ಬರಲ್ಲ, CSR ಫಂಡ್ ಎಲ್ಲ ನೀನೇ ಯೂಸ್ ಮಾಡ್ಕೋ. ಅದನ್ನು CSR ಕಾನ್ಕ್ಲೇವ್ ಮಾಡಿದ್ವಿ, ನೀವೆಲ್ಲ ಮಾಧ್ಯಮದವ್ರು ಬಂದಿದ್ದೀರಿ. ಈಗಾಗಲೇ CSR ಫಂಡ್ಸಲ್ಲಿ ಅಪ್ರಾಕ್ಸಿಮೇಟ್ಲಿ under 600 crores ಕಮಿಟ್ಮೆಂಟು ಪ್ರೈವೇಟ್ ಕಂಪ್ನೀಸ್ ಕೊಟ್ಟಿದ್ದಾರೆ. ಐ ಥಿಂಕ್ ನನಗನ್ಸುತ್ತೆ DK ಶಿವಕುಮಾರ್ ಸಾಹೇಬರು ಕೂಡ, ಮೊದಲು ನಾನೇ ಇರ್ತೀನಿ, ಡೋಂಟ್ ವರಿ, ಯಾಕೆಂದರೆ ನಿನಗೆ ದುಡ್ಡು ಬೇಕಾಗುತ್ತೆ ಗೊತ್ತು ನನಗೆ ಅಂತ. ನನಗೇನಂದರೆ ಈ CSR ಫಂಡು ಸರ್ಕಾರದ ವತಿಯಿಂದ ನಾನು ಖರ್ಚು ಮಾಡಲ್ಲ. CSR ಫಂಡು ಈಗ ನಿಮ್ಮದೇ, ನಿಮ್ಮ ಕಂಪ್ನಿ ಇದೆ, ನೀವು TV 18 ಇದೆ, TV 18 ನೀವು ಕೂಡ CSR ಆಗಿ ಬರ್ತೀರಾ. ಸೊ ನೀವು ಬೇರೆದಕ್ಕೆ ಹಾಕೋ ಬದಲು ನೀವು ಎಜುಕೇಷನಿಗೆ ಕೊಡಿ, ನಾನು ಅದನ್ನ ಯೂಸ್ ಮಾಡ್ತೀನಿ. ಬಟ್ ನಾನು ಖರ್ಚು ಮಾಡಲ್ಲ, ನನಗೆ ನೀವು ಖರ್ಚು ಮಾಡಿಕೊಡಿ, ನಾನು ಅದನ್ನ ನಡೆಸ್ಕೊಡ್ತೀನಿ. ಟ್ರೈನಿಂಗ್ ಇದಕ್ಕೆಲ್ಲ ನಮ್ಮ ಟೀಮ್ನ ಈಗ ಆಲ್ರೆಡಿ ನಾವೆಲ್ಲ ಟೀಮ್ ಮಾಡಿದ್ದೀವಿ. ಮುಂದಿನ ವರ್ಷಕ್ಕೆ ಮೋಸ್ಟ್ಲಿ ದೇವ್ರ ದಯದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ, ನನಗನ್ಸುತ್ತೆ ಎಲ್ಲರ ಸಹಕಾರದಿಂದನೂ ಕೂಡ 600 ಒಳಗೆ 600 500 ರಿಂದ 600 KPS ಶಾಲೆಗಳು ಮಾಡಬೇಕು ಅಂತ. ಸೊ ನನಗೆ ದುಡ್ಡಿಂದ ಏನು ಕೊರತೆ ಬರೋದಿಲ್ಲ, ಟೀಚರ್ಸ್ ಕೊರತೆ ಆ್ಯಸ್ ಆಫ್ ನಾವು ಇದೆ, ಅದನ್ನೆಲ್ಲ ನೀಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಕೂಡ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ, ವಿಚ್ ಇಸ್ ಎ ಬಿಗ್ ಹೆಡೇಕ್ ಅಂತ ಹೇಳ್ಬೋದು. ನನಗೆ ಭಾಳ ಅವಶ್ಯಕತೆ ಇರ್ತಕ್ಕಂಥ, ಯಾಕೆಂದರೆ ಬ್ಯಾಕ್ಲಾಗ್ಸ್ ಬಂದುಬಿಟ್ಟಿದೆ ಸತೀಶ್ ಅವರೇ. 53,000 ನನಗೆ ಇವತ್ತು ನೀವು ಹೆಂಗೆ ಕೊಟ್ಟಿದ್ದೀರಾ ಅಂದರೆ, ಸರ್ಕಾರದಲ್ಲಿ 53,000 ಶಿಕ್ಷಕರು ಇಲ್ಲದೇ ಇರತಕ್ಕಂಥ ಕೆಲಸವನ್ನು ನನಗೆ ಕೊಟ್ಟಿದ್ದೀರಿ. 53,000 ಜನರನ್ನ ಅಂತ ಹೇಳಿದರೆ ಭಾಳ ಕಷ್ಟ ಆಗುತ್ತೆ. ಈಗ 13,000-16,000 ಅದೊಂದು ಕೋರ್ಟ್ ಸ್ಟಿಕ್ ಮ್ಯಾಟ್ರ್ ಇದೆ, ಪಾಪ ಅವರೆಲ್ಲರೂ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ, ಕೆಲವರು ಅದಕ್ಕೆ ಕೋರ್ಟಿಗೆ ಅನ್ವಯ ಇಲ್ಲ. 5 ವರ್ಷದಲ್ಲಿ ಎಲ್ಲ ನೇಮಕಾತಿ ಭರ್ತಿ ಮಾಡ್ತೀರಾ? ಮಾಡಬೇಕಾಗುತ್ತೆ. ಈಗ ಮಲೆನಾಡು ಭಾಗದಲ್ಲಿ ಯಾಕೆ ಅಂದರೆ ಒಂದು ಮಕ್ಕಳಿದ್ರು ಸ್ಕೂಲ್ ತೆರಲೇಬೇಕಾಗುತ್ತೆ, ನಾವು ಮಾಡ್ತೀವಿ. ಮಲೆನಾಡಲ್ಲಿ 100 ಸ್ಕೂಲ್ ಬದಲಾಗಿದೆ. ಹೌದು, ನನ್ನ ಕ್ಷೇತ್ರದೊಳಗೆ 0 ಸ್ಟೂಡೆಂಟ್ಸ್ ಇರೋದು. ಮಕ್ಕಳೇ ಬರಲಿಲ್ಲ ಅಂದರೆ ನಾನೇನು ಮಾಡಲಿ? ಮಕ್ಕಳು ಯಾಕೆ ಬರ್ತಾ ಇಲ್ಲ ಅಂದರೆ, ಓ ನಿಮ್ಮ ಫೆಸಿಲಿಟಿ ಸರಿ ಇಲ್ಲ ಅಲ್ಲ, ನಮ್ಮ ಸರ್ಕಾರಿ ಶಾಲೆನೇ ಅಲ್ಲಿ ಚೆನ್ನಾಗಿದೆ. ಸೊ ಏನಾಗುತ್ತೆ, 5 ಮಕ್ಕಳು ಏನು ಮಾಡ್ತಾಯಿದ್ರು, ಇವರೆಲ್ಲ ಸೇರಿ ಒಳ್ಳೆ ಶಾಲೆಗೆ ಹೋಗ್ಬಿಡ್ತಾ ಇದ್ದಾರೆ. ಈಗ ತಂದೆ ತಾಯಿ ಒಂದು ಬೈಕೋ ಸ್ಕೂಟ್ರಲ್ಲೋ ಆಟೋ ಮಾಡಿಬಿಟ್ಟು ಕಳಿಸ್ತಾ ಇದ್ದಾರೆ. ಅದಕ್ಕೆ ನೆಕ್ಸ್ಟು ಆ ಥರ ಇತ್ತು ಅಂದರೆ ಅವ್ರಿಗೆ ನಾವು ಟ್ರಾನ್ಸ್ಪೋರ್ಟೇಷನ್ ಕೊಟ್ಟು ಅವ್ರು ಮಾಡೋಣ ಅಂಥೇಳಿ ಈ ಥರ ಫೆಸಿಲಿಟಿ ಕೊಡೋಣ ಅಂಥೇಳಿದೆ. ನಾನು ಅದನ್ನ ಒಂದು, ಯಾಕೆಂದ್ರೆ ನಾನು ಬಂದು 125-130 ದಿವಸ ಆಗಿದೆ ಅಷ್ಟೇ. ಇಷ್ಟೊಂದು ಬದಲಾವಣೆಯನ್ನು ಕಲಿಕೆಯಲ್ಲಿ ಬದಲಾವಣೆ ಮಾಡಿದ್ವಿ, ಎಕ್ಸಾಮ್ಸಲ್ಲಿ ಬದಲಾವಣೆ ಮಾಡಿದ್ವಿ, ನೋಡಿದಿರಿ. ಅದಕ್ಕೆ ನಾನು ಹೇಳೋದು, ನನಗೆ ಸಮಯ ಕೊಡಿ. 5 ವರ್ಷ ಹಿಂದೇನಾಗಿದೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ, ಯಾಕೆಂದರೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷನೂ ಮುಂಚೆ ರೂಲ್ ಮಾಡಿರ್ತದೆ, ಮುಂಚೆ BJP ಮಾಡಿರ್ತದೆ, JDS ಮಾಡಿರ್ತದೆ, ಅದು ಯಾರ್ದೂ ನಾನು ಹೇಳಲ್ಲ. ಇವತ್ತು ನನಗೆ ಇಲಾಖೆನ ಈ ಸಿಸ್ಟಮಲ್ಲಿ ಕೊಟ್ಟಿದ್ದಾರೆ, ಅದನ್ನು ಒಳ್ಳೆ ರೀತಿಯಲ್ಲಿ ತೃಪ್ತಿ ತರತಕ್ಕಂಥ ರೀತಿಯಲ್ಲಿ ಮಾಡ್ತೀನಿ. ಆಮೇಲೆ ಎಜುಕೇಷನ್ ಕ್ವಾಲಿಟಿನ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ. ಈಗ ಕರ್ನಾಟಕದಲ್ಲಿ ನಮ್ಮ ರಾಜಕಾರಣಿಗಳು ಎಲ್ಲ ಪಕ್ಷದವರು, ಮುಖ್ಯವಾಗಿ ಕಾಂಗ್ರೆಸ್ ಭಾಳ ವರ್ಷ ಆಡಳಿತದಲ್ಲಿದ್ದರು, ಅವರೆಲ್ಲರೂ ಎಜುಕೇಷನ್ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವಂಥ ಜನಗಳು. ನಮ್ಮ ಕರ್ನಾಟಕದ ಬಹುತೇಕ ರಾಜಕಾರಣಿಗಳಿಗೆ ಶಿಕ್ಷಣ ಸಂಸ್ಥೆಗಳು ಇದೆ. ಆದ್ದರಿಂದ ಅವರಿಗೆ ಸರ್ಕಾರಿ ಶಾಲೆಗಳನ್ನು ಪ್ರಮೋಟ್ ಮಾಡಲಿಕ್ಕೆ ಯಾವುದೇ ಆಸಕ್ತಿ ಇಲ್ಲ ಅಂತ ಒಂದು ಆಪಾದನೆ ಇದೆ. ಇಲ್ಲ, ದಯವಿಟ್ಟು ಆ ಥರ ತಗೊಳ್ಳೋದು ಬೇಡ. ಈಗ ನಾನೇ ನಾನು ಸ್ಕೂಲ್ ನಡೆಸ್ತಾ ಇದ್ದೀನಿ ಅಂದೆ, ಯಾವುದದು ಸ್ಕೂಲು? ನಮ್ಮ ತಂದೆ ಬಂಗಾರಪ್ಪಾಜಿಯವರು ಆ ಟೈಮಲ್ಲಿ 10 ಸ್ಕೂಲನ್ನು ತೆಗೆದ್ರು, ಬರೀ ಸೊರಬ ಕ್ಷೇತ್ರದಲ್ಲಿ ತೆಗಿಲಿಲ್ಲ, ಆಮೇಲೆ ಬರೀ ಹಳ್ಳಿಯಲ್ಲಿ ತೆಗೆದ್ರು. ಯಾಕೆಂದರೆ ಹಳ್ಳಿಯವರು ಓದಬೇಕು ಮಕ್ಕಳು ಅಂತ ಹೇಳಿ. ನನ್ನ ಕ್ಷೇತ್ರದೊಳಗೆ 3 ಶಿಕಾರಿಪುರದಲ್ಲಿ 1 ಕಾರವಾರ ಭಾಗದಲ್ಲಿ 2-3 ಇದೆ, ಸಾಗರದಲ್ಲಿ 3 ಇದ್ದಾವೆ, ಹೊಸನಗರದಲ್ಲಿ 2 ಇದೆ, ಸಾಗರದಲ್ಲಿ 1 ಇದೆ, ಹೊಸನಗರದಲ್ಲಿ 2 ಇದೆ. ಇದೆಲ್ಲ ಯಾಕೆ ಮಾಡಿದರು? ಮಕ್ಕಳು ಓದಲಿ ಅಂತ ಮಾಡಿದರೆ ಹೊರತು ನಮ್ಮ ತಂದೆಯವರು ಬೇರೆ ಚಿಂತನೆ ಮೇಲಿಲ್ಲ. ಈ ಅದು ಅನುದಾನಿತ ಶಾಲೆ, ನಾನೇನು ಸಂಬಳ ಏನು ಕೊಡೋದೇನಿಲ್ಲ, ಅದು ಮೇಂಟೈನ್ ಮಾಡಿದರೆ ಸಾಕು. ಆದರೆ ಕೆಲವರು ಭಾರಿ ದೊಡ್ಡ ಸಾಮ್ರಾಜ್ಯವನ್ನೇ ನಡೆಸ್ತಾ ಇದ್ದಾರೆ ಪ್ರೈವೇಟ್. ಅದ್ರ ಬಗ್ಗೆ ನಾನು ಏನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಹೇಳ್ತೀನಿ, ನನ್ನ ಶಾಲೆ ಚೆನ್ನಾದರೆ ನಮ್ಮ ಮಕ್ಕಳು ನಮ್ಮ ಶಾಲೆಗೆ ಬಂದುಬಿಟ್ರೆ ನನಗೆ ತೃಪ್ತಿ ಇದೆ. ಆ ಕೆಲಸನ ನಿಮ್ಮ ಮಾಧ್ಯಮದ ಮೂಲಕ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಅದು ಕನ್ಫರ್ಮೇಷನ್ ಕೊಡ್ತೀನಿ. ನೀವು ನನಗೆ ಟೈಮ್ ಕೊಟ್ಟಿದ್ದೀರಾ, ಈಗ ಟೈಮ್ ಕೊಡಿ, ಆದಷ್ಟು ಬೇಗ ಶಿಕ್ಷಣ ಇಲಾಖೆಯನ್ನು ಇನ್ಫ್ರಾಸ್ಟ್ರಕ್ಚರು ಚೆನ್ನಾಗಿರ್ತದೆ, ಬೆಟರ್ ದೆನ್ ಬಿಫೋರ್,
ಎಜುಕೇಷನ್ ಸಿಸ್ಟಮು ಚೆನ್ನಾಗಿರ್ತದೆ, ನಿಮಗೆ ಆಸೆ ಏನಿತ್ತು ಅದನ್ನು ಹತ್ತಿರ ಬಂದು ನೀಗಿಸ್ತಕ್ಕಂಥ ಕೆಲಸವನ್ನು ಮಧು ಬಂಗಾರಪ್ಪ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತೀವಿ.